Students Financial Management Second Semester MBA Bangalore City University ಹಾಗೆ ಬೇರೆ ಯೂನಿವರ್ಸಿಟೀಸ್ಗೆ 2019 ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ ಫಸ್ಟ್ ಕ್ವಶನ್ ಓದೋಣ ಆಮೇಲೆ ನೋಡೋಣ ದ ಫಾಲೋಯಿಂಗ್ ಆರ್ ದಿ ಡೀಟೇಲ್ಸ್ ರಿಗಾರ್ಡಿಂಗ್ ದ ಆಪರೇಷನ್ಸ್ ಆಫ್ ಅ ಫರ್ಮ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ 12 ಮಂತ್ಸ್ ಸೇಲ್ಸ್ 12 ಲ್ಯಾಕ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಸ್ 10 ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 7 ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಇಸ್ 9 ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ ಇಸ್ 1 ಮಂತ್ The firm is considered a proposal for a more liberal credit policy by increasing the average collection period from 1 month to 2 months. This relaxation is expected to increase sales by 25%. You are required to advise the firm regarding adopting new credit policy, presuming that the firm is required return on investment is 25%. ಅಂದ್ರೆ ಇಲ್ಲಿ ಒಂದ್ ಕಂಪನಿ ಇದೆ ಆ ಕಂಪನಿ ಒಂದ್ ವರ್ಷಕ್ಕೆ 12 ಲಕ್ಷ ರೂಪಾಯಿ ಸೇಲ್ಸ್ ಮಾಡ್ತಾ ಇದೆ 10 ರೂಪಾಯಿ ಒಂದು ಯೂನಿಟ್ ಗೆ ಸೇಲ್ ಮಾಡ್ತಾ ಇದೆ ಟೋಟಲ್ ಆಗಿ 1,20,000 ಯೂನಿಟ್ಸ್ ಮಾರ್ತಾ ಇದ್ದಾರೆ ಅವ್ರಿಗೆ ಟೋಟಲ್ ಕಾಸ್ಟ್ 9 ರೂಪೀಸ್ ಬಿದ್ದಿದೆಯಂತೆ ಅದರಲ್ಲಿ ವೇರಿಯಬಲ್ ಕಾಸ್ಟ್ 7 ರೂಪೀಸ್ ಇದೆಯಂತೆ 10 ರೂಪಾಯಿಗೆ ಮಾರ್ತಾ ಇದ್ದಾರೆ ಓಕೆನಾ 10 ರೂಪಾಯಿಗೆ ಮಾರ್ತಾ ಇದ್ದಾರೆ 7 ರೂಪಾಯಿ ವೇರಿಯಬಲ್ ಕಾಸ್ಟ್ ಇದೆ ಇನ್ನ ನಮಗೆ ನೋಡಿ ಟೋಟಲ್ ಕಾಸ್ಟ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಏನ್ ಕೊಟ್ಟಿಲ್ಲ ಅವನು ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಸಿ ಫಸ್ಟ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಟೋಟಲ್ ಕಾಸ್ಟ್ ಬಂದು 9 ರೂಪೀಸ್ ಇದೆ ಅದರಲ್ಲಿ ವೇರಿಯಬಲ್ ಕಾಸ್ಟ್ 7 ರೂಪೀಸ್ ಹೋದ್ರೆ ಫಿಕ್ಸ್ ಕಾಸ್ಟ್ ಎಷ್ಟು ಬರುತ್ತೆ 2 ರೂಪೀಸ್ ಪರ್ ಯೂನಿಟ್ ಬರುತ್ತೆ ಅಲ್ಲಿಗೆ 1,20,000 ಯೂನಿಟ್ಸ್ ಇಂಟು 2 ರೂಪೀಸ್ ಆದ್ರೆ 2,40,000 ರೂಪೀಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆಗ್ತಾ ಇದೆ ಇಲ್ಲಿ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ ಅವನು 12 ಲ್ಯಾಕ್ ರೂಪೀಸ್ ಅಷ್ಟು ಸೇಲ್ ಮಾಡಿದ್ರೆ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿದ್ರೆ ಕಸ್ಟಮರ್ಸ್ ಗೆ 1 ಮಂತ್ ಕ್ರೆಡಿಟ್ ಪೀರಿಯಡ್ ಕೊಟ್ರೆ ಎಷ್ಟು 1 ಮಂತ್ ಕ್ರೆಡಿಟ್ ಪೀರಿಯಡ್ ಕೊಟ್ರೆ ಅವ್ರಿಗೆ ಎಷ್ಟೋ ಒಂದಷ್ಟು ಪ್ರಾಫಿಟ್ ಬರುತ್ತಂತೆ ಸಪೋಸ್ ಆ ಕಸ್ಟಮರ್ಸ್ ಗೆ ಕೊಟ್ಟಿರೋ ಕ್ರೆಡಿಟ್ ಪೀರಿಯಡ್ ಏನಾದ್ರೂ 2 ಮಂತ್ಸ್ ಮಾಡಿದ್ರೆ ಅಂದ್ರೆ 2 ಮಂತ್ಸ್ ಕ್ರೆಡಿಟ್ ಗೆ ಸೇಲ್ ಮಾಡಿದ್ರೆ ಈ ತಿಂಗಳು ಮಾಡಿದ್ರೆ 2 ತಿಂಗಳು ಆದ್ಮೇಲಿಂದ ನಮ್ಗೆ ಎಂಡ್ ಆಫ್ ದ ಸೆಕೆಂಡ್ ಮಂತ್ ನಮ್ಗೆ ಕಲೆಕ್ಷನ್ ಆಗುತ್ತೆ ಅಲ್ಲಿಗೆ ಎಷ್ಟು ತಿಂಗಳು ಕೊಟ್ಟಂಗಾಯ್ತು ಕ್ರೆಡಿಟ್ 2 ಮಂತ್ಸ್ ಕೊಟ್ಟಂಗಾಯ್ತು 2 ಮಂತ್ಸ್ ಕ್ರೆಡಿಟ್ ಕೊಟ್ರೆ ಸೇಲ್ಸ್ ಎಷ್ಟು ಸೇಲ್ಸ್ ಆಗಿದೆ 1,20,000 ಸೇಲ್ಸ್ ಏನಾಗಿದೆ ಅದಕ್ಕೆ 25% ಅಷ್ಟು ಸೇಲ್ಸ್ ಇನ್ನು ಜಾಸ್ತಿ ಆಗುತ್ತಂತೆ ಅರ್ಥ ಆಗ್ತಿದ್ಯಾ ಸಿ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಕಾಸ್ಟ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಫಿಕ್ಸ್ ಕಾಸ್ಟ್ ಅಂತ ಏನಿದೆ ವೇರಿಯಬಲ್ ಕಾಸ್ಟ್ ಯಾವಾಗ್ಲೂ ಪರ್ ಯೂನಿಟ್ ಏನಾಗಿರುತ್ತೆ ಅಷ್ಟೇ ಇರುತ್ತೆ ಪರ್ ಯೂನಿಟ್ ಏನಾಗಿರುತ್ತೆ ಅಷ್ಟೇ ಇರುತ್ತೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದಂಗೆಲ್ಲ ವೇರಿಯಬಲ್ ಟೋಟಲ್ ಕಾಸ್ಟ್ ಏನಾಗ್ತಾ ಇರುತ್ತೆ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಕಡಿಮೆ ಆಗ್ತಾ ಇರುತ್ತೆ ಕಡಿಮೆ ಪ್ರೊಡ್ಯೂಸ್ ಮಾಡುತ್ತೆ ಆದ್ರೆ ಫಿಕ್ಸ್ ಕಾಸ್ಟ್ ಏನಾಗಿರುತ್ತೆ ಅಷ್ಟೇ ಇರುತ್ತೆ ಇಲ್ಲಿ ಯಾವುದೇ ಮ್ಯಾನುಫ್ಯಾಕ್ಚರರ್ ಗಾಗ್ಲಿ ಅವ್ರಿಗೆ ಲಾಭ ಯಾವ ತಂದ್ಕೊಡೋದು ಅಂದ್ರೆ ಫಿಕ್ಸ್ ಕಾಸ್ಟ್ ಒಂದೇ ಅವ್ರಿಗೆ ಎಷ್ಟು ಪ್ರೊಡಕ್ಷನ್ ಕೆಪಾಸಿಟಿ ಇರುತ್ತೆ ಮ್ಯಾಕ್ಸಿಮಮ್ ಕೆಪಾಸಿಟಿನಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಪ್ರೊಡ್ಯೂಸ್ ಮಾಡಿರೋದನ್ನ ಸೇಲ್ ಮಾಡಿದ್ರೆ ಅವನಷ್ಟು ಹ್ಯಾಪಿಯಾಗಿರ್ತಕ್ಕಂತ ಮ್ಯಾನುಫ್ಯಾಕ್ಚರರ್ ಇನ್ನೊಬ್ರು ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಪ್ರೊಡ್ಯೂಸ್ ಮಾಡಿದಾಗೆಲ್ಲ ಪರ್ ಯೂನಿಟ್ ಪ್ರೊಡಕ್ಷನ್ ಕಾಸ್ಟ್ ಏನಾಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ಯಾವ್ದು ರೀಸನ್ ಫಿಕ್ಸ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ ಹಾಗೆ ಇರುತ್ತೆ ಜಾಸ್ತಿ ಆಗ್ತಾ ಇರ್ತದೆ ಕಡಿಮೆ ಆಗ್ತಾ ಇರ್ತದೆ ಬಟ್ ಫಿಕ್ಸ್ ಕಾಸ್ಟ್ ಏನಾಗಿರುತ್ತೆ ಅಷ್ಟೇ ಇರುತ್ತೆ ಸೊ ಅದು ಅವನಿಗೆ ಒಳ್ಳೆ ಪ್ರಾಫಿಟ್ ಅನ್ನ ತಂದ್ಕೊಡುತ್ತೆ ಈಗ ನಾನು ಒಂದು ಟೇಬಲ್ ಹಾಕಿದ್ದೀನಿ ಈ ಟೇಬಲ್ ಅಲ್ಲಿ ನಮ್ಗೆ 3 ಕಾಲಮ್ ಹಾಕೊಂಡಿದ್ದೀನಿ ಮೊದಲನೇದು ಪ್ರೆಸೆಂಟ್ ಸಿಚುಯೇಷನ್ ಕಸ್ಟಮರ್ಸ್ ಗೆ 1 ಮಂತ್ ಕೊಡ್ತಾ ಇರೋದು ಎರಡನೇದು 2 ತಿಂಗಳು ಕಲೆಕ್ಷನ್ ಪೀರಿಯಡ್ ಅಥವಾ ಕ್ರೆಡಿಟ್ ಪಾಲಿಸಿನ ಚೇಂಜ್ ಮಾಡ್ಕೊಂಡು 1 ತಿಂಗಳು ಇರೋದು 2 ತಿಂಗಳು ಮಾಡಿದ್ದೀನಿ ಮತ್ತೆ ಎಷ್ಟು ಜಾಸ್ತಿ ಆಗಿದೆ ಇನ್ಕ್ರಿಮೆಂಟಲ್ ಎಷ್ಟಾಗಿದೆ ಸೊ ಟೋಟಲ್ ಸೇಲ್ಸ್ ಯೂನಿಟ್ಸ್ 1,20,000 ಆಗಿದೆ ನಾರ್ಮಲ್ ಪೀರಿಯಡ್ ಅಲ್ಲಿ 1 ತಿಂಗಳು ಕ್ರೆಡಿಟ್ ಕೊಟ್ರೆ ಸಪೋಸ್ 2 ತಿಂಗಳು ಟೈಮ್ ಕೊಟ್ರೆ 25% ಸೇಲ್ಸ್ ಏನಾಗುತ್ತಂತೆ ಜಾಸ್ತಿ ಆಗುತ್ತಂತೆ ಅಲ್ಲಿಗೆ 1,20,000 ಮೇಲೆ 25% ಅಂದ್ರೆ 30,000 ಯೂನಿಟ್ಸ್ ಜಾಸ್ತಿ ಮಾರಾಟ ಆಗುತ್ತೆ ಹಾಗಾದ್ರೆ ಟೋಟಲ್ ಎಷ್ಟಾಯ್ತು 1,50,000 ಯೂನಿಟ್ಸ್ ಆಯ್ತು ಹಾಗೆ ಟೋಟಲ್ ಎಷ್ಟು ಯೂನಿಟ್ಸ್ ಇನ್ಕ್ರೀಸ್ ಮಾಡಿದೀವಿ 30,000 ಸೇಲ್ಸ್ ಜಾಸ್ತಿ ಆಗುತ್ತೆ ಹಾಗಾದ್ರೆ ಇದು ಯೂನಿಟ್ಸ್ ಅಲ್ಲ ಆಯ್ತು ಸೇಲ್ಸ್ ಅಲ್ಲಿ ಇಟ್ರೆ 10 ರೂಪಾಯಿ ಪ್ರಕಾರ ಸೇಲ್ ಮಾಡಿದ್ರೆ 1,20,000 × 10 = 1,50,000 ಯೂನಿಟ್ಸ್ ಇಂಟು 10 ರೂಪೀಸ್ ಇಸ್ 15 ಲ್ಯಾಕ್ಸ್ ಅಲ್ಲಿಗೆ ಟೋಟಲ್ 3 ಲ್ಯಾಕ್ ರೂಪೀಸ್ ಅಷ್ಟು ಸೇಲ್ಸ್ ಜಾಸ್ತಿ ಆಯ್ತು ಕರೆಕ್ಟಾ ಈಗ ಟೋಟಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ನಮ್ಗೆ ಟೋಟಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಾರ್ಮಲ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ 12 ಲ್ಯಾಕ್ಸ್ × 9 ರೂಪೀಸ್ ಪರ್ ಯೂನಿಟ್ ಅಂದ್ರೆ 10,80,000 ಬಂತು ಆದ್ರೆ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಜಾಸ್ತಿ ಮಾಡಿದಾಗ
ನಂಬರ್ ಆಫ್ ಯೂನಿಟ್ಸ್ ಜಾಸ್ತಿ ಮಾಡಿದಾಗ ಟೋಟಲ್ ಕಾಸ್ಟ್ ಏನಾಗಬೇಕು? ಕಡಿಮೆ ಆಗಬೇಕು. ಹೌದು ತಾನೆ? ಹಾಗಾದ್ರೆ ನಾನು ಈ ಪ್ರಪೋಸ್ಡ್ ಏನಿದೆ, ಚೇಂಜಿಂಗ್ ಏನಿದೆ, ಅದಕ್ಕೆ ನಾನು ಟೋಟಲ್ ಕಾಸ್ಟ್ ಈ ತರ ಕ್ಯಾಲ್ಕುಲೇಟ್ ಮಾಡಿದ್ನಿ. ಹೇಗೆ ನೋಡಿ, ಟೋಟಲ್ ಕಾಸ್ಟ್ ವೆನ್ ಸೇಲ್ಸ್ ಈಸ್ 1,50,000 ಯೂನಿಟ್ಸ್, ವೇರಿಯಬಲ್ ಕಾಸ್ಟ್ 1,50,000 × 7. ಯಾಕೆಂದ್ರೆ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ವಿಲ್ ಬಿ ರಿಮೈನ್ ಸೇಮ್ ಪರ್ ಯೂನಿಟ್. ಆದ್ರೆ ಟೋಟಲ್ ಕಾಸ್ಟ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 10,50,000 ಆಯ್ತು. ಫಿಕ್ಸ್ ಕಾಸ್ಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ? 1,20,000 ಕ್ಕೆ 2,40,000 ರೂಪಾಯಿ ಆದ್ರೆ 2,40,000 ಆದ್ರೆ 1,50,000 ಯೂನಿಟ್ಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಖರ್ಚು ಆಗುತ್ತೆ? 2,40,000 ಆಗುತ್ತೆ. ದೇರ್ ಇಸ್ ನೋ ಚೇಂಜ್ ಇನ್ ದ ಫಿಕ್ಸ್ ಕಾಸ್ಟ್. ಈಗ ಸ್ಯಾಲರಿ ಕೊಡಬೇಕು, ರೆಂಟ್ ಕೊಡಬೇಕು. ಸಿ, ಸ್ಯಾಲರಿ ರೆಂಟು, ನೀವು ನಂಬರ್ ಆಫ್ ಯೂನಿಟ್ಸ್ ಜಾಸ್ತಿ ಮಾಡಿದ್ರೆ ನಿಮ್ಮ ಓನರ್ ಬಂದ್ಬಿಟ್ಟು ಜಾಸ್ತಿ ಕೊಡು ಸ್ಯಾಲರಿ ಅಂತ ಹೇಳ್ತಾನ, ರೆಂಟ್ ಅಂತ ಹೇಳ್ತಾನ? ಇಲ್ಲ. ಎಂಪ್ಲಾಯೀಸ್ ಜಾಸ್ತಿ ಕೇಳ್ತಾರ? ಇಲ್ಲ. ಅಂದ್ರೆ ಫಿಕ್ಸ್ ಕಾಸ್ಟ್ ವಿಲ್ ಬಿ ರಿಮೈನ್ ಸೇಮ್ ವೆನ್ ಯು ಸೆಲ್ 1,20,000 or 1,50,000. ಸೊ ದೇರ್ ಫೋರ್ ಫಿಕ್ಸ್ ಕಾಸ್ಟ್ ಏನಾಗಿದೆ ಅಷ್ಟೇ ಬರುತ್ತೆ. ಅಲ್ಲಿಗೆ ಟೋಟಲ್ ಕಾಸ್ಟ್ ಎಷ್ಟಾಯ್ತು? 1,90,000 ಆಯ್ತು. ಈಗ 1,90,000 ಟೋಟಲ್ ಕಾಸ್ಟ್ ಹಾಕೊಂಡಿದ್ದೀನಿ. ಇನ್ಕ್ರಿಮೆಂಟ್ ಎಷ್ಟಾಯ್ತು? 2,10,000 ಅಷ್ಟು ಜಾಸ್ತಿ ಆಗಿದೆ ಟೋಟಲ್ ಕಾಸ್ಟ್ ಅಲ್ಲಿ. ಟೋಟಲ್ ಕಾಸ್ಟ್ ಅಲ್ಲಿ ಎಷ್ಟು ಜಾಸ್ತಿ ಆಗಿದೆ? 2,10,000. ಹಾಗಾದ್ರೆ ನಮ್ಗೆ ಪ್ರಾಫಿಟ್ ಎಷ್ಟ್ ಬಂತಪ್ಪ ಅಂದ್ರೆ 12,000 − 10,80 1,20,000, 15,000 − 12,90 ಇಸ್ 2,10,000. ಅಲ್ಲಿಗೆ ಪ್ರಾಫಿಟ್ ಜಾಸ್ತಿ ಆಯ್ತು. ಎಷ್ಟು ಪ್ರಾಫಿಟ್ ಜಾಸ್ತಿ ಆಗಿದೆಪ್ಪ? 90,000 ರುಪೀಸ್ ಜಾಸ್ತಿ ಆಗಿದೆ. ಹೌದೋ ಇಲ್ಲ? ಹಾಗಾದ್ರೆ ಈ 90,000 ರುಪೀಸ್ ಪ್ರಾಫಿಟ್ ಜಾಸ್ತಿ ಆಗಿರೋದನ್ನ ಯಾವ ಪರ್ಸೆಂಟೇಜ್ ಮೇಲೆ ಮಾಡಬೇಕು ಅದನ್ನ ಆಮೇಲೆ ನೋಡೋಣ. ಫಸ್ಟ್ ರಿಕವರಿ ರಿಸೀವಬಲ್ಸ್ ನೋಡಿ, 1,80,000 ರೂಪಾಯಿ ನಮ್ಗೆ ಅಸಲು ಬಿದ್ದಿದೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಕಸ್ಟಮರ್ ಒಂದು ತಿಂಗಳು ಟೈಮ್ ಕೊಟ್ರೆ ಒಂದು ತಿಂಗಳು ನಮ್ ದುಡ್ಡು ಎಷ್ಟು ಬರುತ್ತೆ ವಾಪಸ್? 90,000 ಬರುತ್ತೆ. 12 ತಿಂಗಳು ಕಾಯ್ಬೇಕು ನಮ್ಗೆ ಟೋಟಲ್ 10,80,000 ಬರಬೇಕು ಅಂದ್ರೆ. ಆದ್ರೆ ಇಲ್ಲಿ 12,90,000 ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಎಷ್ಟು ಪೀರಿಯಡ್ ಕೊಟ್ಟಿದೀವಿ? 2 ಮಂತ್ಸ್ ಪೀರಿಯಡ್ ಕೊಟ್ಟಿದೀವಿ. ಅಂದ್ರೆ 2 ತಿಂಗಳು ಒಂದ್ಸರಿ ವಾಪಸ್ ಬರುತ್ತೆ, ಕರೆಕ್ಟಾ? 2 ತಿಂಗಳು ಒಂದ್ಸರಿ ವಾಪಸ್ ಬಂದ್ರೆ ವರ್ಷಕ್ಕೆ ಎಷ್ಟು ಸರಿ ದುಡ್ಡು ಬರುತ್ತೆ ನಮ್ಗೆ? 6 ಸರಿ ಬರುತ್ತೆ, 6 ಟೈಮ್ಸ್ ಬರುತ್ತೆ. ಸೊ ಹಾಗಾದ್ರೆ ಆ 6 ಟೈಮ್ಸ್ ನ ಮಾಡಿದ್ರೆ ನಮ್ಗೆ ಎಷ್ಟಾಯ್ತಪ್ಪ? ಎಷ್ಟ್ ಬರುತ್ತೆ? 2,15,000 ರುಪೀಸ್ ಬರುತ್ತೆ, ಕರೆಕ್ಟಾ? ಸೊ ಈಗ ಡಿಫರೆನ್ಸ್ ಎಷ್ಟು ಬಂತು ಜಾಸ್ತಿ? 1,25,000 ನೋಡಿ. ಜಸ್ಟ್ ನಾವು ಕ್ರೆಡಿಟ್ ಪೀರಿಯಡ್ ನ 1 ತಿಂಗಳಿರೋದು 2 ತಿಂಗಳು ಮಾಡಿರೋದಕ್ಕೆ ನಮ್ಗೆ ಡಿಫರೆನ್ಸ್ ಎಷ್ಟು ಜಾಸ್ತಿ ಬರ್ತಾ ಇದೆ? 1,25,000 ರೂಪಾಯಿ ಅಷ್ಟು ಜಾಸ್ತಿ ಬರ್ತಾ ಇದೆ. ಜಾಸ್ತಿ ಬರ್ತಾ ಇದೆ ಅಂದ್ರೆ ನ್ಯೂ ಕ್ರೆಡಿಟ್ ಪಾಲಿಸಿ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ ಹೇಳುತ್ತೆ. ಇಲ್ಲ ಹೇಳ್ಬಿಡ್ತೀವಿ, ಕನ್ಕ್ಲೂಷನ್ ಹೇಳೋದ ಅವಶ್ಯಕತೆ ಇಲ್ಲ. ಬಟ್ ನಾವೇನ್ ಮಾಡಬೇಕು, ಅದನ್ನ ಸರಿಯಾಗಿರೋ ಇಂಟರ್ಪ್ರಿಟೇಷನ್ ಬರೀಬೇಕು. ಏನಂತ ಬರುತ್ತೀವಿ? ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಆನ್ ಇನ್ಕ್ರಿಮೆಂಟಲ್ ಇನ್ವೆಸ್ಟ್ಮೆಂಟ್ ಇಸ್ 1,25,000 ಅಟ್ 25%. ಎಷ್ಟು ಜಾಸ್ತಿ ಆಯ್ತಪ್ಪ? 31,255. ಎಲ್ಲಿಂದ ಬಂತು ಸರ್ ಇದು 1,25,000? ಹೇಳಿ ನೋಡೋಣ. ಇನ್ಕ್ರಿಮೆಂಟಲ್, ಓಕೆನಾ? ಇನ್ಕ್ರಿಮೆಂಟಲ್ ಇನ್ ಕಲೆಕ್ಷನ್ ಪೀರಿಯಡ್ 1,25,000 ಮೇಲೆ 25% ಎಷ್ಟಾಯ್ತು? 31,250. ಆಕ್ಚುಯಲ್ ಆಗಿ ನಾರ್ಮಲ್ ಆಗಿ ಮಾಡಿದ್ರೆ ಎಷ್ಟು ಬರ್ತಾ ಇದೆ? 90,000 ಬರ್ತಾ ಇದೆ. ಎರಡು ಆಡ್ ಮಾಡಿದ್ರೆ ಎಷ್ಟಾಯ್ತು? 1,21,250 ಬರುತ್ತೆ, ವಿಚ್ ಇಸ್ ಲೆಸರ್ ದ್ಯಾನ್ ಇನ್ಕ್ರಿಮೆಂಟಲ್, ಕರೆಕ್ಟಾ? ಹಾಗಾದ್ರೆ 90,000 ಡಿವೈಡೆಡ್ ಬೈ 1,25,000 ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯ್ತು? 72% ಅಷ್ಟು ಜಾಸ್ತಿ ಆಗಿದೆ. ಹೌದಾ? ನಾರ್ಮಲ್ ಆಗಿ 1 ತಿಂಗಳು ಕೊಟ್ರೆ ಎಷ್ಟು ಬರ್ತಾ ಇತ್ತು? 90,000 ಬರ್ತಾ ಇತ್ತು. ಅದೇ 2 ತಿಂಗಳು ಟೈಮ್ ಕೊಟ್ರೆ ಇನ್ಕ್ರಿಮೆಂಟ್ ಎಷ್ಟಾಗಿದೆ? 1,25,000 ಆಗಿದೆ. ಅಲ್ಲಿಗೆ ಪರ್ಸೆಂಟೇಜ್ ಎಷ್ಟಾಯ್ತು? 72% ಆಯ್ತು. ನಮ್ಗೆ ನಾರ್ಮಲ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಎಷ್ಟಿರೋದು? 25%. ಈಗ ಎಷ್ಟು ಬರ್ತಾ ಇದೆ? 72%. ಹಾಗಾದ್ರೆ ನ್ಯೂ ಕ್ರೆಡಿಟ್ ಪಾಲಿಸಿನ ಆಕ್ಸೆಪ್ಟ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಆಕ್ಸೆಪ್ಟ್ ಮಾಡಬಹುದು. ಇದು ಸ್ಟೇಟ್ಮೆಂಟ್ ತುಂಬಾ ಚೆನ್ನಾಗಿದೆ. 5 ಮಂತ್ಸ್ಗೆ ರಿಪೀಟ್ ಆಗೋ ಚಾನ್ಸಸ್ ಎಲ್ಲ ಇದೆ.